ಜಿಲ್ಲಾಧಿಕಾರಿಗಳು ನಿನ್ನೆ ರಾತ್ರಿ 9 ಗಂಟೆಗೆ ಈ ಒಂದು ಮಹಾನಗರ ಪಾಲಿಕೆಯ ಕೆಲವು ಅಧಿಕಾರಿಗಳು ಶಾಸ್ತ್ರಿ ಮಾರುಕಟ್ಟೆಯನ್ನು 7 ದಿವಸವರೆಗೆ ಬಂದ್ ಮಾಡಲಿಕ್ಕೆ ಕೇಳಿಕೊಂಡಿದ್ರು. ಆದರೆ ಏಕಾಏಕಿ ಇವತ್ತಿನ ದಿವಸ ಒಮ್ಮೆ ಬಂದಪ್ಪ ಅಂತಂದ್ರೆ ಈ ಮಾರುಕಟ್ಟೆಯಲ್ಲಿ ಸುಮಾರು 600 ವ್ಯಾಪಾರಸ್ಥರಿದ್ದು 3000 ಸಿಬ್ಬಂದಿ ಅದ. ಒಮ್ಮೆ ಏಕಾಏಕಿ ಅಂದ್ರೆ ಅವರ ಹೊಟ್ಟಿ ಉಪಜೀವನದ ಬಹಳ ತೊಂದರೆ ಅದ. ಮತ್ತು ಇವತ್ತಿನ ದಿವಸ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟ್ ಮಾತ್ರ ಬಂದದ. ಉಳಿದ ವಿಜಾಪುರ ಜಿಲ್ಲೆಯಲ್ಲಿ ನೀವು ಎಲ್ಲೇ ನೋಡ್ಕೊಂಡ್ರು ಎಲ್ಲ ವ್ಯಾಪಾರ ಚಾಲೂ ಅದ. ಅದಕ್ಕೆ ಇಲ್ಲಿ ಬರುವಂತ ವ್ಯಾಪಾರಸ್ಥರು ಅಲ್ಲಿ ಹೋಗ್ಬಿಡ್ತಾರೆ. ಅದರಿಂದ ಏನು ಕರೋನಾದಿಂದ ಏನು ಇಫೆಕ್ಟ್ ಆಗುದಿಲ್ಲ. ಅದಕ್ಕೆ ಏನು ಮುಂಜಾಗ್ರತೆ ಕ್ರಮ ಬೇಕು ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಕರೋನಾ ಇದು ಇವತ್ತಿನ ದಿವಸ ವಿಶ್ವದ ಒಂದು ಹೆಮ್ಮಾರಿ ರೋಗ ಆಗಿ ವೈರಸ್ ಆಗಿ ಬಂದದ. ಅದನ್ನು ಏನು ಜಿಲ್ಲಾಧಿಕಾರಿ ಮಾಡಿ ಅದನ್ನು ಸ್ವಾಗತ ಮಾಡ್ತೇವೆ. ಅದಕ್ಕೆ ಏನು ಬೇಕಾಗಿತ್ತು ಮುಂಜಾಗ್ರತೆ ಕ್ರಮ, ಮಾಸ್ಕ್ ಆಗಲಿ ಮತ್ತು ಹ್ಯಾಂಡ್ ವಾಶ್ ಆಗಲಿ ಇಂಥವುಗಳ ಏನದ ಜನರಿಗೆ ಮತ್ತು ನಮ್ಮ ವ್ಯಾಪಾರಕ್ಕೆ ಬರುವಂಥ ಗ್ರಾಹಕರಿಗೆ ಮತ್ತು ಸಿಬ್ಬಂದಿ ಮತ್ತು ಮಾಲಕರೆಲ್ಲರೂ ಅದು ಮುಂಜಾಗ್ರತೆ ಕ್ರಮ ವ್ಯಾಪಾರ ಮಾಡಲಿಕ್ಕೆ ಸಾಧ್ಯ ಅದ. ಮತ್ತು ಎಲ್ಲನೂ ಬಂದಿದ್ರೆ ಒಳ್ಳೇದಾಗ್ತದೆ. ಈಗ ಜಿಲ್ಲಾಧಿಕಾರಿಗಳು ಸುಮಾರು ಇವತ್ತಿನ ದಿವಸ ಒಂದು 100 ಅಶೋಷನ್ ಅದಾವ. ಆ ಅಶೋಷನ್ಗಳನ್ನು ಇವತ್ತಿನ ದಿವಸ ಎಲ್ಲ ಅಧ್ಯಕ್ಷರು ಮತ್ತು ಸಿಬ್ಬಂದಿ ಕರಿಬೇಕು, ಸಂಘ ಸಂಸ್ಥೆಗಳನ್ನು ಕರಿಬೇಕು, ಮತ್ತು ಈ ನಗರದ ಪ್ರಖ್ಯಾತ ಕೆಲವೊಂದು ಗುರು ಹಿರಿಯರದಾರ ಅವ್ರನ್ನ ಕರ್ಕೊಂಡು ಇವತ್ತು ಮಾರ್ಗದರ್ಶನ ಮಾಡಿ ಈ ಒಂದು ಹೆಮ್ಮಾರಿಯನ್ನು ಹೇಗೆ ತಡೆಗಟ್ಟಬೇಕು ಅನ್ನೋದು ಜಿಲ್ಲಾಧಿಕಾರಿಗಳನ್ನು ಸಭೆಯನ್ನು ಕರಿಬೇಕು. ಕೇವಲ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರುಕಟ್ಟೆಯಿಂದ ಕರೋನಾ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟ್ ಬಂದ್ ಮಾಡಿದ್ದು ಬಹಳ ತೊಂದರೆ ಆಗ್ಯದ ಜನರಿಗೂ. ಅದಕ್ಕೆ ಇವತ್ತಿನ ಮಾರುಕಟ್ಟೆನ ಬಂದ್ ಮಾಡ್ತೇವೆ. ಅದು ಎಲ್ಲರೂ ಬಂದ್ ಮಾಡಿದ್ರೆ ಒಳ್ಳೇದಾಗ್ತದೆ. ಇಲ್ಲಿ ವ್ಯಾಪಾರಿ ಅಂದ್ರೆ ಮತ್ತೊಂದು ಕಡೆ ಎದುರಿಗೆ ಇವತ್ತು ಚಾಲೂ ಅದ, ನೀವು ನೋಡಕತ್ತೀರಿ. ಅದರಿಂದ ಏನು ಇಫೆಕ್ಟ್ ಆಗುದಿಲ್ಲ. ಮಾಡುದಿತ್ತು ಅಂದ್ರೆ ವಿಜಾಪುರ ಪೂರ ಬಂದ್ ಮಾಡುತ್ತೆ ಅಂದ್ಕೊಂಡು ನಾನು ಎರಡು ಮಾತು ಕೊಡ್ತೀನಿ. ಏನ್ ನಾವೇನು ಕೊಟ್ಟಿಲ್ಲ, ಯಾಕಂದ್ರೆ ಇವತ್ತು ಅಲ್ಲಿ ಸಭೆಗಳನ್ನು ನಡೀಲಾಕತ್ತವನು ಹೋಗಿ ಬಂದೆವು. ಆ ಸಭೆಗಳನ್ನು ಇವತ್ತಿನ ಸಾವಿರ ಅಧಿಕಾರಿಗಳು ಅದಾರ ಮತ್ತು ಇವತ್ತೇನೋ ಬಂದದ ಅಂತ ಹೇಳಿದ್ರು. ಅದು ಸರಿ, ನಾವು ಯಾರು ಹೋಗಿಲ್ಲ. ಆಜ ಬಿಜಾಪುರ ಮೇ ಸಬ್ ಎಲ್ವಿಎಸ್ ಮಾರ್ಕೆಟ್ ಬಂದ್ ಕರ್ನಾಟಕ ಡಿಸೀಸ್ ಆಫ್ ಕೊರೋನಾ ವೈರಸ್ ಸಬ್ ತರ ಫೈಲಾವೆ. ಅಬ್ ಗುಲ್ಬರ್ಗಾ ಮೇ ಪೂರಾ ಗುಲ್ಬರ್ಗಾ ಕ್ಯಾ ಬೋಲ್ ರೇ ಡಿಸಿ, ಗುಲ್ಬರ್ಗಾ ಡಿಸಿ ಬೋಲ್ ರೇ, ಗುಲ್ಬರ್ಗಾ ಕೋನ್ ಆನೆ ಕಾ ನೇ ಜಾನೆ ಕಾ ನಾ ಕೀ ಬೋಲೇ ತು ಗುಲ್ಬರ್ಗಾ ಮೇ ಪೂರಾ ಕೊರೋನಾ ವೈರಸ್ ಹೈ. ಆಪ್ ಬಿಜಾಪುರ ಮೇ ಭೀ ಡಿಸಿ ಸಾಹಬ್ ಕ್ಯಾ ಬೋಲೇ ಕಾ ಜಾದಾ ಲೋಗಾ ನಹೀ ಫಿರ್ನೆ ಕಾ ಕೀ ಬೋಲೇ ತು ಸಬ್ ಶಾದಿ ಗೀದಿ ಕ್ಯಾ ರೂಲ್ಸ್ ಹೈ, ಕ್ಯಾ ಗೌರ್ಮೆಂಟ್ ಕ್ಯಾ ಸಿ ಎಮ್ ಕ್ಯಾ ಕರೇ ವೋ ಸಬ್ ಫಾಲೋ ಕರ್ ರೇ. ಆಜ ಬಿಜಾಪುರ ಮೇ ಎಲ್ವಿಎಸ್ ಮಾರ್ಕೆಟ್ ತು ಪೂರಾ ಬಂದ್ ಕರೇ, 7 ದಿನ ಬಂದ್ ಆಯ್ ಕರ್ಕೋ ಬೋಲ್ ರೇ. ಆ ಸಾಮ್ನೆ ಕಾ ಎಲ್ವಿಎಸ್ ಮಾರ್ಕೆಟ್ ಕಾ ಸಾಮ್ನೆ ಕಾ ಸೋಪ್ ದುಕಾನಾ ಚಾಲೂ ಹೈ. ಉನ್ನೂ ಕ್ಯಾ ಬೋಲ್ ರೇ ಉನ್ಕೋ ಬಂದ್ ಕರೇ ಹಮನಾ ಚಾಲೂ ಕರ ಆಯ್ ಕರ್ಕೋ ಉನ್ನೂ ಥೋಡಾ ಏ ಕರ್ ರೇ. ಉಸ್ಕೆ ಬಾರೇ ಮೇ ಡಿ ಸಿ ಸಾಹಬ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸಬ್ ಡಾಕ್ಟರ್ ಸಾಬ್ ಸಬ್ ಏಕ ಥೋಡಾ ಜಾದಾ ಏ ಕರ್ಕೋ ಸಬ್ ದುಕಾನಾ ಬಂದ್ ಕರ ಆಯ್ತು ಥೋಡಾ ಅಚ್ಚಾ ಲಗ್ತಾ ಕರ್ಕೋ ಹಮಾರ ಏಕ ವಿನಂತಿ ಹೈ ಡಿ ಸಿ ಸಾಹಬ್ ಸೆ ಸಬ್ ಆಕೆ ಏಕ ಬಾರ್ ಸಬ್ ದೇಖ ಸಿದ್ದೇಶ್ವರ ಗುಡಿ ಲೈನ್ ಸಿ ಪೂರಾ ಚಾಲೂ ಹೈ ದುಕಾನಾ. ಉಸ್ಕೆ ಬಾರೇ ಓ ಭೀ ಬಂದ್ ಕರಾನಾ ಏ ಭೀ ಬಂದ್ ಕರಾನಾ ಇನ್ಕು ಚಾಲೂ ಕರ್ನೆ ಕಾ ಇನ್ಕು ಬಂದ್ ಕರ್ನಾ ಬೋಲಿದ ಥೋಡಾ ಏ ಹೋತಾ ಕರ್ಕೋ ಮೇರೆ ಏಕ ವಿನಂತಿ ಡಿ ಸಿ ಸಾಹಬ್ ಆಕೆ ಥೋಡಾ ಸಬ್ ಚೆಕ್ ಕರ್ಕೆ ಥೋಡಾ ಬಿಜಾಪುರ ಭೀ ಕೊರೋನಾ ವೈರಸ್ ಆಯ ಕರ್ಕೆ ಸಬ್ ತರಫ ಲೋಗಾ ಬೋಲ್ ರೇ ಸಬ್ ದಿನ ಮಾಸ್ಕ್ ಬಾಲಿಕ್ ಫಿರ್ ರೇ. ಉಸ್ಕೆ ಬಾರೇ ಕ್ಯಾ ಆಯೇ ಕ್ಯಾ ಓ ಸಚ್ ಹೈ ಕ್ಯಾ ಝೂಟ್ ಹೈ ಹಮನಾ ಭೀ ಮಾಲೂಮ್ ನಹೀ. ಓ ಕ್ಯಾ ಬಿಜಾಪುರ ಮೇ ಏಕ್ ಲೇಕ ಕೊರೋನಾ ವೈರಸ್ ಆಯ ಕರ್ಕೆ ಹಮನಾ ಭೀ ಮಾಲೂಮ್ ನಹೀ ಹೈ. ಸರ್ಕಾರ ದವಾಖಾನೆ ಮೇ ಅಲಗ್ ಬೆಡ್ ಭೀ ಡಾಲೆ ಸೆ. ಉಸ್ಕೆ ಬಾರೇ ಮೇ ಸಬ್ ಲೋಗಾ ಭೀ ಅಬ ಕೊರೋನಾ ವೈರಸ್ ಕೆ ಬಾರೇ ಮೇ ಥೋಡಾ ಜಾಗೃತ ರಹನಾ. ಉಸ್ಕೆ ಬಾರೇ ಮೇ ಯೇ ದುಕಾನಾ ಭೀ ಬಂದ್ ಕರಾನಾ ಕರ್ಕೋ ಮೇ ಡಿ ಸಿ ಸಾಹಬ್ ಸೆ ವಿನಂತಿ ಕರ್ತಾವ. ಮೇರೆ ನಾಮ ಶಕ್ತಿ ಕುಮಾರ್, ರಕ್ಷಣಾ ಕರ್ನಾಟಕ ರಕ್ಷಣಾ ಇಲಾಖೆ ಜಿಲ್ಲಾ ಅಧ್ಯಕ್ಷ ವಿಜಯಪುರ್. ಇದರಿಂದ ಈ ಎಲ್ವಿಎಸ್ ಮಾರ್ಕೆಟ್ ಬಂದ್ ಮಾಡಿದ್ರಿಂದ ತೊಂದರೆ ಏನು ಆಗ್ತೈತಿ ಅಂತ ಹೇಳಿದ್ದಾರೆ. ಆದ್ರೆ ತೊಂದರೆ ಏನೂ ಆಗ್ತಾ ಇಲ್ಲ, ಯಾಕಂದ್ರೆ ಎದುರುಗಡೆ ಎಲ್ಲ ವ್ಯಾಪಾರಸ್ಥರು ಅಂಗಡಿ ಚಾಲೂ ಇಟ್ಟಿದ್ದಾರೆ. ಆ ಎಲ್ಲ ವ್ಯಾಪಾರಸ್ಥರು ಇಲ್ಲಿ ಬರೆದಂತ ವ್ಯಾಪಾರಸ್ಥರು ಅಲ್ಲಿ ಹೋಗ್ತಾ ಇದ್ದಾರೆ. ದಯವಿಟ್ಟು ಏನೈತಪ್ಪ ಅಂತಂದ್ರೆ ಇಲ್ಲಿ ಕೆಲಸಗಾರಾಗ್ಲಿ ನಾವು ಮಾಲೀಕರಾಗ್ಲಿ ಮೊದಲೇ ವ್ಯಾಪಾರ ಇಲ್ಲ, ತೊಂದರೆಯಲ್ಲಿ ಇರುತ್ತೆ. ಮಾರ್ಕೆಟ್ನಲ್ಲಿ ಜನ ಬರ್ತಾ ಇಲ್ಲ ಹೋಗ್ತಾ ಇಲ್ಲ ಅಂತದ್ರಲ್ಲಿ ಮತ್ತು ಬಂದ್ ಮಾಡಿದ್ರೆ ದಿನ ದಿವಸ ಇಲ್ಲಿ ಬದುಕಂತ ವರ್ಕರ್ಗಾಗ್ಲಿ ನಮ್ಮಂತ ಮಾಲಕರುಗಳಾಗಲಿ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಸ್ವಲ್ಪ ಇದ್ರ ಬಗ್ಗೆ ನೀವು ಏನಾದ್ರು ನಿಗಾ ವಹಿಸ್ರಿ. ಬಟ್ ನಾವು ಎಲ್ಲ ಮಾರ್ಕೆಟ್ ವ್ಯಾಪಾರಸ್ಥರು ಎಲ್ಲರೂ ಸೇರಿ ಈ ಕರೋನಾದು ತೊಂದರೆ ಆಗ್ಲಾರ್ದಂಗೆ ನಾವು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ಕೊತೀವಿ, ಅಂಗಡಿ ಮುಂದೆ ಸ್ವಚ್ಛ ಇಡ್ತೀವಿ, ಆಮೇಲೆ ಎಲ್ಲ ಕೆಲಸಗಾರರಿಗೆ ಹೇಳ್ತೀವಿ ನೀವೆಲ್ಲರೂ ಸ್ವಚ್ಛ ಇಡ್ರಿ, ಯಾವ ಮಾಸ್ಕ್ ಹಾಕೊಂಡಿರ್ರಿ, ತೊಂದರೆ ಮಾಡಬೇಡ್ರಿ, ಜನ ಬಂದ್ರೂ ಅವ್ರಿಗೆ ಎಲ್ಲ ಹೇಳ್ಕೊತೇ ಇರ್ರಿ ಅಂತ ಹೇಳ್ತೀವಿ. ದಯವಿಟ್ಟು ಸ್ವಲ್ಪ ಏನಾರ ಮಾಡಿ ನಮ್ಗೆ ಅನುಕೂಲ ಮಾಡಿಕೊಟ್ರೆ ಅಲ್ಲಿ ಒಳ್ಳೇದಾಗತ್ತೆ.
ಮಾಡೋದಾದ್ರೆ ಎಲ್ಲರಿಗೂ ಮಾಡಿದ್ರೆ ಒಂದು ಸ್ವಲ್ಪ ಚಲೋ ಆಗ್ತೈತೆ ಅಂತ ನಮ್ದೊಂದು ಅಭಿಪ್ರಾಯಗಳೈತಿ. ನನ್ನ ಹೆಸರು ಮಹೇಶ್ ಬಾಗಿ ಅಂತೇಳಿ. ಈಗ ಸರ್ಕಾರದಿಂದ ಏನದಲ್ಲ ರೀ, ಮಾಸ್ಕ್ ಉಚಿತವಾಗಿ ಸಾರ್ವಜನಿಕರಿಗೆ ಒಂದು ಹಂಚು ವ್ಯವಸ್ಥೆ ಮಾಡಬೇಕು. ಯಾಕಂದ್ರೆ ಎಷ್ಟೋ ಮಂದಿಗೆ ಗೊತ್ತಿಲ್ಲ ಮಾಸ್ಕ್ ಯೂಸ್ ಮಾಡೋದು. ಆಮೇಲೆ ಇದಾಗಿ ಹೆಚ್ಚಾಗಿ ಹಳ್ಳಿ ಮಂದಿಗೂ ಕೂಡ ಇದ್ರ ಬಗ್ಗೆ ಅರಿವಿಲ್ಲ. ಅದಕ್ಕೆ ಜಿಲ್ಲಾಧಿಕಾರಿಗಳಾಗಲಿ, ಉಳಿದ ತಾಲೂಕು ಪ್ರದೇಶದಲ್ಲಿ ಆಗಲಿ, ಕಾರ್ಪೊರೇಷನ್ ಅವರಾಗಲಿ, ಉಚಿತವಾಗಿ ಇದು ಮಾಸ್ಕ್ ಹಂಚೋದು ಒಂದು ಪ್ರಾವಧಾನ ಮಾಡಬೇಕಂತ ನಾವು ಕಳಕಳಿಯಿಂದ ಕೇಳ್ಕೊತೀವಿ. ಆಮೇಲೆ ಮಾರುಕಟ್ಟೆಯಲ್ಲಿ ಬಹಳ ದುಬಾರಿಯಾಗಿ ಮಾಸ್ಕ್ ಮಾಡ್ತಾ ಇದ್ದಾರೆ. ಒಂದು ಸಣ್ಣ ಮಾಸ್ಕ್ ಮಾಸ್ಕಿನ ಕಿಮ್ಮತ್ ಇವತ್ತು 50-100 ರೂಪಾಯಿ ಈಗ ಆನ್ ರೇಟ್ದಾಗ ಮಾಡ್ತಿರ್ತಾರೆ ರೀ. ಅವ್ರ ಬಗ್ಗೆನೂ ಜರಾ ಕಾಳಜಿ ವಹಿಸಿ ಕಾರ್ಪೊರೇಷನ್ ಅವರು. ಆಮೇಲೆ ಸಾಧ್ಯ ಆದಷ್ಟು ಸರ್ಕಾರದ ದವಾಖಾನೆಗಳಾಗಲಿ ಅಲ್ಲಿ ಆಗಲಿ ಉಚಿತವಾಗಿ ಕೊಡುವಂಥ ಸೌಲಭ್ಯ ಇವತ್ತು ಸರ್ಕಾರ ಮಾಡಿಕೊಡ್ಬೇಕಂತ ಕಳಕಳಿಯಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಉಳಿದ ಅಧಿಕಾರಿಗಳಿಗೆ ಕೇಳ್ಕೊಳ್ತೀವಿ. ಆನಂದ್ ಮಾತಾಡಿ ಜುಡೇರಿ. ಈಗ ಆಪ್ ಕೆ ಅಪ್ನೆ ಚಾನಲ್ ಬಿಜಾಪುರ್ ಸಮಯಕ್ಕೆ ಸಾಥ್.